आंटी एलिमेंट्स हलवेडे शंकित भयोत्पादकरु सिक्किदारे। बेंगळूरिनल्लि माजी सीएं बसवराज बोम्मायि ई हेळिकेयन्न नीडिदारे। अवरन्न ईगले भयोत्पादकरु अंत हेळक आगल्ल, हीगंत गृह सचिव जि परमेश्वर अवरु हेळ्तारे। शस्त्रास्त्रगळु सिक्किवे, इदन्न गेनेयगे कोडि अंद्रे कोट्टिल्ल। गृह सचिवरु ई रीति हेळिके नीडिद्रे हेगे अंत आरोपवन्न माड्ता इद्दारे। ಸ್ನೇಹಿತರಿಗಾಗಲೇ ತಮ್ಮ ತಿಳಿಸಿದಂತೆ ಕರ್ನಾಟಕ ವಿಧಾನಮಂಡಲದಲ್ಲಿ ಕೇಳದರಿಯದಂತ ಪ್ರಜಾಪ್ರಭುತ್ವದ ಕೊಗ್ಗಲೆ 10 ಜನರ ಅಮಾನತ್ ಮಾಡೋ ಮುಖಾಂತರ ಅದರ ಹಿಂದಿರುವಂತ ಕಾರಣಗಳು ಮತ್ತು ಕಳೆದ 3 ವಾರದ ಅಧಿವೇಶನದಲ್ಲಿ ನಡೆದಂತ ಘಟನಾವಳಿಗಳನ್ನು ನಾವು ರಾಜ್ಯಪಾಲರಿಗೆ ತಿಳಿಸಿದ್ದೇವೆ। ಇದಲ್ಲದೆ ಈ ಶಿಷ್ಟಾಚಾರದ ಬಗ್ಗೆ ನಾವು ನಿನ್ನೆ ಮಾಡಿದಾಗ ಸರ್ಕಾರ ನಡೆಕೊಂಡಂತ ರೀತಿ अदर जो स्पीकर कूड़ा ध्वनिगूडिसिरुव रीति नोड़ा यहा विधानमंडल चुनायित प्रतिनिधि रक्षण आगे हकल रक्षण आगे जनर ध्वनि अली मलग अद्वन हंत केस सरकार अदर विरुद्ध प्रतिभटनेम सदस्य अत्यंत रीतली भाला हार्श डिसीशन ಅವರು ಕಠಿಣವಾದಂತ ನಿರ್ಣಯವನ್ನು ಮಾಡಿ ಹೊರಗೆ ಹಾಕಿದ್ದಾರೆ। ಕರ್ನಾಟಕದ ವಿಧಾನಮಂಡಲ ಇತಿಹಾಸದಲ್ಲಿ ಈ ತರ 10 ಜನರನ್ನ ಏಕಕಾಲಕ್ಕೆ ಸಸ್ಪೆಂಡ್ ಆಗಿರುವಂತದ್ದು ಎಲ್ಲೂ ಕೂಡ ಇಲ್ಲ। ಅದು ಏನೋ ಕೇವಲ ನಾವು ಪ್ರಶ್ನೆಯನ್ನ ಮಾಡಿದಕ್ಕಾಗಿ ಒಂದು ರೀತಿಯಲ್ಲಿ ಸರ್ವಾಧಿಕಾರ ಧೋರಣೆ ಸರ್ಕಾರ ಮೊದಲನೇ ದಿನದಿಂದ ಮಾಡ್ತಾ ಇದೆ, ದಮನಕಾರಿ ಧೋರಣೆಯನ್ನು ಮಾಡ್ತಾ ಇದೆ, ವಿರೋಧ ಪಕ್ಷಗಳನ್ನು ಹತ್ತಿಕುವಂತ ಕೆಲಸ ಮಾಡ್ತಾ ಇದೆ। ಜನರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಐಕ್ಯಾದಂತ ಈ ಸರ್ಕಾರ ಭರವಸೆ ನೀಡಿರಸದೆ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ತರದ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ। ಸ್ವಾಮಿ, ಈ ಉಗ್ರರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭುಮಾಯಿ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಆಗಿದ್ದಾರೆ? ಓಕೆ, ಸಂಪರ್ಕ ಖಡಿತವಾಗಿದೆ। ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿರುವಂತದ್ದು, ಪರಮೇಶ್ವರ್ ಅವರು ನೋಡಿದ್ರೆ ಈಗಲೇನೇ ಅವರನ್ನು ಉಗ್ರರು ಅಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ತಾರೆ, ಈ ರೀತಿ ಆದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ। ನಿನ್ನೆ ಹಲವೆಡೆ ಶಂಕಿತ ಭಯೋತ್ಪಾದಕರು ಸಿಕ್ಕಿದ್ದಾರೆ। ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಅವರು ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು, ಈಗಲೇ ಭಯೋತ್ಪಾದಕರು ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಗೃಹ ಸಚಿವರು। ಹೀಗಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಅವರು ಮಾತನಾಡಿದ್ರಂತದ್ದು। ಶಸ್ತ್ರಾಸ್ತ್ರಗಳು ಸಿಕ್ಕಿದೆ, ಅದನ್ನ ಗೆನೆಗೆ ಕೊಡಿ ಅಂತ ಅಂದ್ರೂನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲನ್ ಸ್ವಾಮಿ। ಎಲ್ಲನ್ ಸ್ವಾಮಿ, ಈ ಉಗ್ರರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಬೊಮ್ಮಾಯಿ ಅವರು ರಿಯಾಕ್ಟ್ ಆಗಿದ್ದಾರೆ? ಐದು ಜನ ಭಯೋತ್ಪಾದಕರ ಒಂದು ಅಶಂಕಿತ ಭಯೋತ್ಪಾದಕರ ಬಂಧನ ಆಗಿತ್ತು। ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ವಿಪಕ್ಷಗಳ ನಾಯಕರ ನಡುವೆ ಒಂದು ಜಟಾಪಟಿ ಕೂಡ ಏರ್ಪಟ್ಟಿದೆ। ಅಂದ್ರೆ ಆ ಗೃಹ ಸಚಿವ ಪರಮೇಶ್ವರ್ ಅವರು ಅಪರಾಧಿಗಳು ಇನ್ನು ತನಿಖೆ ನಡೀತಾ ಇದೆ, ಈಗ ಹೇಗೆ ಹೇಳಕಾಗುತ್ತೆ? ಓಕೆ, ಧನ್ಯವಾದ ಸ್ವಾಮಿ।